ಎಸ್, ಕಳೆದ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಜನ 135 ಸ್ಥಾನ ಗೆಲ್ಸಿದ್ರು, 135 ಸ್ಥಾನ ಕಾಂಗ್ರೆಸ್ಗೆ ಗ್ಯಾರಂಟಿ ಜಾರಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಈ ಸಂದರ್ಭದಲ್ಲಿ ಬಿಜೆಪಿ ಅವ್ರದ್ದು ಯಾವ ಹುಮ್ಮಸ್ಸಲ್ಲಿ ಹೇಳ್ತಿದ್ದೀರಿ ನೀವು, ನಾವು ಗೆಲ್ತೀವಿ ನಾವು ಗೆಲ್ತೀವಿ ಅಂತ? ಕಾಂಗ್ರೆಸ್ಗೆ ಗ್ಯಾರಂಟಿ ಹೇಳಿದ್ರು, ಜನ ಓಟ್ ಹಾಕಿದ್ರು, ಈ ಗ್ಯಾರಂಟಿ ಜಾರಿ ಮಾಡಿದ್ದಾರೆ, ಅವ್ರನ್ನ 28-28 ಗೆಲ್ಸ್ಬೋದಲ್ಲ ಕಾಂಗ್ರೆಸ್ನ ಜನ? ಹಂಗಾಗೋದಿಲ್ಲ, ನಮ್ಮ ಜನ ಬೇರೆ ರೀತಿ ವಿಚಾರ ಮಾಡ್ತಾರೆ. ಯಾವ ಥರ ವಿಚಾರ? ಗ್ಯಾರಂಟಿ ಒಂದು ಭಾಗ. ಗ್ಯಾರಂಟಿ ಅಂದರೆ ಈಗ ಅಕ್ಕಿ ಕೊಡೋದು, ಅದು ಕೇಂದ್ರ ಸರ್ಕಾರ 80 ಕೋಟಿ ಜನರಿಗೆ ಅಕ್ಕಿ ಕೊಡ್ತಾ ಇದೆ, ಅದರ ಭಾಗವಾಗಿ ನಮ್ಮ ರಾಜ್ಯದಲ್ಲಿ ಅಕ್ಕಿ ಅಂದರೆ ಆ ಗ್ಯಾರಂಟಿ ಒಂದು ಗ್ಯಾರಂಟಿ ಕೇಂದ್ರ ಸರ್ಕಾರ ಕೊಡ್ತಿದ್ದಾರೆ. ಓಕೆ, ನೆಕ್ಸ್ಟ್. ಉಳಿದ ಕೆಲವು ಗ್ಯಾರಂಟಿಗಳ ಕಾರಣದಿಂದಾಗಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಈಗ ನಾವು ಸುಮಾರು 320 ಲಕ್ಷ ಕೋಟಿಯಷ್ಟು ನಮ್ಮದು ಬಜೆಟ್ ಇದ್ದರೂ ಸಹಿತ ಅಭಿವೃದ್ಧಿಗೆ ಕೊಟ್ಟಿದ್ದು 50 ಲಕ್ಷ ಮಾತ್ರ, 50,000 ಕೋಟಿ ಮಾತ್ರ. ಅಂದರೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಒಂದು ಕೊಟ್ಟು ಒಂದು ಕಳ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಜನರಿಗೆ, ಬಡ ಜನರಿಗೆ ಅಕ್ಕಿ ಕೊಡುವಂಥದ್ದು ಸಹಾಯ ಮಾಡೋದು ಒಳ್ಳೆಯದಾದರೂ ಸಹಿತ ನಾವು ಒಂದು ನಮ್ಮಲ್ಲಿ ಒಂದು ಗಾದೆ ಮಾತಿದ್ದೆ, ನಾವು ಮೀನು ಕೊಡೋದಕ್ಕಿಂತ ಮೀನು ಹಿಡಿಯುವಂಥ ಗಾಳ ಕೊಟ್ಟರೆ ನಾವು ಹೆಚ್ಚು ಶಕ್ತಿ ಮಾಡ್ತೀವಿ. ಅಂದರೆ ಜನ ಸ್ವಾವಲಂಬಿಯಾಗಿ ಅವಕಾಶ ಮಾಡಿ ಅವ್ರಿಗೆ ಉದ್ಯೋಗ ಕೊಡಬೇಕು, ಅಭಿವೃದ್ಧಿಗೆ ನಾವು ಕಾರ್ಯ ಮಾಡಬೇಕು, ನೀರಾವರಿ ಇರ್ಬೋದು, ರೋಡ್ಸು ಅಂತ ಆ ಥರದ ಅಭಿವೃದ್ಧಿ. ನೇರವಾಗಿ ಹೇಳ್ತಿದ್ರಿ, 1.5 ಲಕ್ಷ ಕೋಟಿ ಬಜೆಟ್ನಾಗೂ ಇದು ಮಾಡಿದ್ರು, ಅದ್ರಲ್ಲಿ 50,000 ಕೋಟಿ ಅದಕ್ಕೆ ಮೀಸಲಿಡ್ತಾ ಇದ್ದೀರಿ, ಬೇರೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಆಗ್ತಾ ಇಲ್ಲ. ಜನರನ್ನ ಅವ್ರ ಇಚ್ಛೆಯಂತೆ ದುಡಿದು ಬದುಕಲು ಅವಕಾಶ ಮಾಡಿ ಮಾಡಿ ಜನರಿಗೆ ತೊಂದರೆ ಮಾಡಬೇಡಿ. ಖಂಡಿತವಾಗಿ ನಾವು ಜನ ಅದನ್ನು ಗ್ಯಾರಂಟಿ ನಮ್ಮ ವೋಟ್ ಹಾಕಲಾಗದ್ರೆ ಕಾಂಗ್ರೆಸ್ಗೆ, ನಮ್ಮ ಪ್ರಜಾವಂತ ಜನರು ಅದರ ಉಪಯೋಗ ಆಗಿದೆ ಕೆಲವ್ರಿಗೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ಅವಹೇಳನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಬಟ್ ನಾವು ಹೆಚ್ಚು ಹೆಚ್ಚು ಅಭಿವೃದ್ಧಿಶೀಲರಾಗಿ ಉದ್ಯೋಗಶೀಲರನ್ನಾಗಿ ಮಾಡಿ ಅಭಿವೃದ್ಧಿ, ನಾವು ಇಂಡಸ್ಟ್ರಿ ಡೆವಲಪ್ ಮಾಡುವಂಥದ್ದು, ಇನ್ನೂ ಹೆಚ್ಚಿನ ನೀರಾವರಿ ಯೋಜನೆಗಳು ಮಾಡುವಂಥದ್ದು, ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ತಿಳ್ಕೊಂಡು ಅವ್ರು ಜಾಸ್ತಿ ಬೆಳೆಯುವಂಥದ್ದು, ಅವ್ರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಮಿನಿಮಮ್ ಪ್ರೈಸಸ್ ಎಲ್ಲ ಇದ್ದಾವಲ್ಲ ಆ ಥರ ಮಾಡುವಂಥದ್ದು, ಇವುಗಳನ್ನು ಮಾಡಿ ಅವ್ರನ್ನ ಶಕ್ತಿಯುತರನ್ನಾಗಿ ಮಾಡಿ ನಾವು ಪ್ರಬಲ ರಾಜ್ಯ ಮತ್ತು ರಾಷ್ಟ್ರಗಳನ್ನು ಕಟ್ಟಬೇಕನ್ನ, ಈ ರೀತಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಭಾವನೆ. ಎಸ್, ಈಗ ಯಡಿಯೂರಪ್ಪನವ್ರ ಜೊತೆ ರಾಜಕಾರಣ ಮಾಡಿದ್ರು ನೀವು, ಈಗ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ರಾಜ್ಯಾಧ್ಯಕ್ಷ, ಹೌದಾ? ಕಳೆದ ಬಾರಿ ಯಡಿಯೂರಪ್ಪ 25 ಗೆಲ್ಸಿದ್ರು, ವಿಜೇಂದ್ರ ಏನು 25 ಗೆಲ್ಸಾರ 28 ಗೆಲ್ಸಾರ ಇಲ್ಲ ಕಡಿಮೆ? 28 ಗೆಲ್ಸಾರ ಅನ್ನೋ ಭಾವನೆ ಇದೆ, ಕೆಪಾಸಿಟಿ ಇದೆ. ಯಾಕಂದ್ರೆ ವಿಜೇಂದ್ರ ಭಾಳ ಯುವಕರಿದ್ದಾರೆ, ಮತ್ತೆ ಸದೃಢ ಮನಸ್ಸಿನಿಂದ ಎಲ್ಲರನ್ನು ಜೊತೆ ಜೊತೆ ತೆಗೆದುಕೊಂಡು ಹೋಗುವಂತ ಒಂದು ಭಾವನೆ ಇದೆ. ಅದು ಯುವಕರು ಇರ್ಬೋದು, ಎಲ್ಡರ್ಸ್ ಇರ್ಬೋದು, ರೈತರು ಇರ್ಬೋದು, ಈ ಪಾರ್ಟಿ ಅನ್ನೋರಿದ್ದು ಇನ್ನೊಂದು ಪಾರ್ಟಿ ಅಥವಾ ಪಾರ್ಟಿ ದ್ವೇಷ ಮಾಡುವಂಥ ವ್ಯಕ್ತಿ ಇರ್ಬೋದು, ಅಥವಾ ವಿರುದ್ಧವಾಗಿ ಮಾತನಾಡುವಂಥ ವ್ಯಕ್ತಿ ಇರ್ಬೋದು, ಎಲ್ಲರನ್ನೂ ಒಪ್ಕೊಳ್ತಾ ಇದ್ದಾರೆ, ಎಲ್ಲರನ್ನೂ ಮಾತಾಡಿಸ್ತಾರೆ, ಎಲ್ಲರನ್ನೂ ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವೆಲ್ಲ ಕಾರಣದಿಂದ ವಿಜೇಂದ್ರ ಅವರು, ಶ್ರೀಮಾನ್ ಯಡಿಯೂರಪ್ಪನವರು ದೊಡ್ಡ ಟಾಲ್ ಲೀಡರ್, ಅವ್ರ ಬಗ್ಗೆ ನಮ್ಮದು ಕಾಮೆಂಟ್ ಇಲ್ಲ. ಅವರೊಬ್ಬ ದೊಡ್ಡ ರೈತ ಲೀಡರು, ಮಾಸ್ ಲೀಡರು, ಜನರ ಜೊತೆ ಕಳೆದ ಅನೇಕ ವರ್ಷಗಳಿಂದ ಜನರ ಮಧ್ಯದಲ್ಲಿದ್ದುಕೊಂಡು ರಾಜಕೀಯ ಮಾಡಿ ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ BJP ಸರ್ಕಾರ ಮಾಡಿದಂಥ ದೊಡ್ಡ ವ್ಯಕ್ತಿತ್ವದ ನಾಯಕರು. ಅವ್ರಿಗೆ ಅವ್ರ ಬಗ್ಗೆ ನಮಗೆ ಅಪಾರವಾದ ಪ್ರೀತಿ, ಗೌರವ, ಆದರಗಳಿದೆ. ಅವರೆಲ್ಲ ಸಾಧನೆಗಳ ಜೊತೆಯಲ್ಲಿ ಅವ್ರ ಗಡಿಯಲ್ಲಿ ಬೆಳೆದಂಥ ಶ್ರೀಮಾನ್ ವಿಜೇಂದ್ರ ಅವರು ಸಹಿತ ಇನ್ನೂ ಒಂದು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲರನ್ನು ಜೊತೆ ಜೊತೆ ತೆಗೆದುಕೊಳ್ಳುವಂಥ ಆ ಭಾವನೆ ಏನಿದೆಲ್ಲ ಅದು ಖಂಡಿತವಾಗಿ ನಮಗೆ ಈ ಸರಿ 28-28 ಜನ ಗೆದ್ದರೆ ಆಶ್ಚರ್ಯ ಪಡಬೇಕಾದದ್ದು ಏನೂ ಇಲ್ಲ. JDS BJP ಮೈತ್ರಿಕೂಟ 28-28 ಗೆಲ್ತಿದೆ. ಸೊ ಫೈನಲಿ ತುಮಕೂರಿನ ಜನಕ್ಕೆ, ಲೋಕಸಭಾ ಕ್ಷೇತ್ರದ ಜನಕ್ಕೆ ಏನು ಅಪೀಲ್ ಮಾಡ್ತೀರಿ? ನಾನು ತಮ್ಮ ಜೊತೆ ಕಳೆದ 20 ವರ್ಷಗಳಿಂದ ರಾಜಕೀಯದಲ್ಲಿ, ಸಾಮಾಜಿಕ ಕೆಲಸದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದ್ದೇನೆ. ನಿಮ್ಮೆಲ್ಲರ ಒಡನಾಟ, ಪ್ರೀತಿ, ಗೌರವಗಳು, ಆಧಾರಗಳಿಂದಾಗಿ ನಾನು ಬೆಳೆದಿದ್ದೇನೋ, ನಾನು ಬೆಳೀತಾ ಇದ್ದೇನೆ ಅನ್ನುವಂಥ ಭಾವನೆ ನನಗಾದರೂ ಇದೆ. ತಮ್ಮ ಪ್ರೀತಿ, ಆಧಾರ, ಗೌರವಗಳನ್ನ ನೀವೆಲ್ಲ ನನ್ನ ಮತ್ತೊಂದು ಸಲ ನನಗೆ ವ್ಯಕ್ತ ಮಾಡಿ ಈ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಯಾಗಿ ತಾವೆಲ್ಲರೂ ಗೌರವದಿಂದ ಮತ ಹಾಕಿ ನನ್ನ ಗೆಲ್ಲಿಸಿದ್ದಾದರೆ ಖಂಡಿತವಾಗಿ ಯಾವ ರೀತಿ ರಾಷ್ಟ್ರದ ಅಭಿವೃದ್ಧಿಗೆ ನಾವು ಚಿಂತನೆ ಮಾಡ್ತೀವಿ, ರಾಜ್ಯದ ಅಭಿವೃದ್ಧಿಗೆ ಚಿಂತನೆ ಮಾಡ್ತೀವಿ, ಈ ಜಿಲ್ಲೆ ಈ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯನ್ಸ್ ಒಳಗೆ ಬರಬೇಕಾದ ನೀರಾವರಿ ಯೋಜನೆಗಳಿರ್ಬೋದು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇರ್ಬೋದು, ಕಾರಿಡಾರ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಮತ್ತು ಶಿಕ್ಷಣ, ಆರೋಗ್ಯ, ಇವೆಲ್ಲವುಗಳ ಕಾಳಜಿ ಮಾಡಿ
ನಿಮ್ಮ ಅಭಿವೃದ್ಧಿಗೆ ನಾನು ಪೂರ್ವಕವಾಗಿ ನಿಲ್ತೇನೆ. ದಯವಿಟ್ಟು ತಾವೆಲ್ಲರೂ ನನಗೆ ಮೊದಲ ಬಾರಿಗೆ ನಮ್ಮ ರಾಜಕೀಯ ಲೀಡರ್ಸಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇರೋದು, ನನಗೆ ಉಮೇದುವಾರಿಗೆ ತಾವು ಸಹಕಾರ ಕೊಡಬೇಕು, ನನ್ನನ್ನು ಬಿ ಜೆ ಪಿ ಪಕ್ಷದ ಉಮೇದುವಾರನ್ನಾಗಿ ಮಾಡಿ ಟಿಕೆಟ್ ಕೊಟ್ಟು ಅನುಗ್ರಹಿಸಬೇಕು. ಮತದಾರರೆಲ್ಲರೂ ತಾವು ಪ್ರೀತಿಯಿಂದ ಮತ ಹಾಕಿ ಈ ಸಲ ನನಗೆ ಎಂ ಪಿ ಮಾಡಿದರೆ ಖಂಡಿತವಾಗಿ ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ಸೇವೆಗಳ ಜೊತೆ ಈ ಜಿಲ್ಲೆಯನ್ನು ಉತ್ತಮ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ಖಂಡಿತವಾಗಿ ನಾನು ಶ್ರಮಿಸ್ತೇನೆ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಎಸ್ ಸರ್, ಅದೇ ಹುಮ್ಮಸ್ಸು, ವಿಷನ್ ಇದೆ ಏನೇನು ಮಾಡಬೇಕು ಅಂತ. ಎಸ್ ವೀಕ್ಷಕರೇ, ಹುಲಿನಾಯಕರವರು ಆಗಲೇ ನಾನು ಆಗಲೇ ಹೇಳಿದಂತೆ ತುಮಕೂರು ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಅಹಿಂದ ವಿಚಾರ ಬಂದಾಗ ಆ ದಿಸೆಯಲ್ಲಿ ದೊಡ್ಡ ಒಂದು ಲೀಡರ್ ಈ ಭಾಗದಲ್ಲಿ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಬಿ ಜೆ ಪಿ ಸಂಸದ ಬಸವರಾಜ್ ಇದ್ದಾರೆ, ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾ ಇಲ್ಲ. ಬಿ ಜೆ ಪಿಯಿಂದ ಯಾರು ಅನ್ನೋ ಪ್ರಶ್ನೆಗಳು ಅಂದಾಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ, ಬಿ ಜೆ ಪಿಗಿಂತ ಹೆಚ್ಚು ಮತಗಳು ಜೆ ಡಿ ಎಸ್ ತಿಳಿದಿದೆ ವಿಧಾನಸಭೆ ಚುನಾವಣೆ ಸೆಗ್ಮೆಂಟ್ ಬಂದಾಗ. ಬಟ್ ಲೋಕಸಭೆ ಚುನಾವಣೆ ಮತ್ತೆ ನಾವು ಗೆಲ್ಲೋದು ಫಿಕ್ಸ್ ಗ್ಯಾರಂಟಿ, ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಅದು ಗ್ಯಾರಂಟಿ, ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ. ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ಪಕ್ಷ, ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ, ಅವಕಾಶ ಮಾಡಿಕೊಡಿ, ಮಾಡಿಕೊಟ್ರೆ ಖಂಡಿತವಾಗಿ ತುಮಕೂರನ್ನ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ. ಏನೇನು ಬೇಕು, ಕಾರಿಡಾರ್ ಆಗ್ಬೋದು, ವಿದ್ಯಾ ಶಿಕ್ಷಣ ಸಂಬಂಧಪಟ್ಟಂಥ ಇದಾಗ್ಬೋದು, ಕೈಗಾರಿಕೆಗಳಾಗ್ಬೋದು, ಎಲ್ಲ ವಿಷಯಗಳನ್ನ ಸ್ಪಷ್ಟ ಉಲ್ಲಿ ನಾಯಕರು ಹೇಳ್ತಿದ್ದಾರೆ. ಬಟ್ ಬಿ ಜೆ ಪಿ ಅಹಿಂದ ವರ್ಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳನ್ನ ಗಮನಿಸಿದಾಗ. ರಾಜ್ಯದಲ್ಲಿ ಅಂತ ಬಂದಾಗ ಚಿಕ್ಕಬಳ್ಳಾಪುರ ಆಗ್ಬೋದು, ತುಮಕೂರು ಆಗ್ಬೋದು, ಕರಾವಳಿ ಭಾಗದ ಉಡುಪಿ, ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಇಲ್ಲೆಲ್ಲವೂ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇದೆ. ಆ ದಿಸಲು ಬಂದಾಗ ನಂಗೆ ಅವಕಾಶ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಉಲಿ ನಾಯಕರವರು ಇದ್ದಾರೆ. ನಿಮ್ಮ ನಿರೀಕ್ಷೆ ಅಂತೆ ನಿಮ್ಗೆ ಅವಕಾಶ ಆಗಬಹುದು ಅನ್ನೋದು ಬಹುತೇಕರ ಅಭಿಪ್ರಾಯ. ಬಟ್ ಗೊತ್ತಿಲ್ಲ ರಾಜಕೀಯ ಲೆಕ್ಕಾಚಾರಗಳು ಏನೇನಿರುತ್ತೆ ಅಂತ. ಬಟ್ ನಿಮ್ಗೆ ಅವಕಾಶ ಮಾಡಿಕೊಡಿ ಅಂತ ನೀವು ಕೇಳ್ತಿದ್ದೀರಿ, ಅವಕಾಶ ಮಾಡಿಕೊಟ್ರೆ ಈ ರೀತಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದೀರಿ. ಒಂದು ನಿಮ್ಮ ಪಕ್ಷ ಮೊದಲ ನಿರ್ಧಾರ ಮಾಡಬೇಕು, ನಂತರದ ನಿರ್ಧಾರ ತುಮಕೂರು ಜನರ ನಿರ್ಧಾರ. ನೀವು ನಮಗೆ ಟೈಮ್ ಕೊಟ್ರಿ, ನಮ್ಮ ಜೊತೆ ಮಾತನಾಡಿದ್ರಿ, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಹುಲಿ ನಾಯಕರವರು ಬಿ ಜೆ ಪಿ ಹಿರಿಯ ನಾಯಕರು, ತುಮಕೂರಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಈಗ ತುಮಕೂರಲ್ಲಿ ಎಸ್ ಅಹಿಂದ ವರ್ಗ ಹಿಂದೆ ಭಾಸ್ಕರಪ್ಪನವ್ರು ಗೆದ್ದಿರು 96ರಲ್ಲಿ, 16-17 ಲಕ್ಷ ಮತದಾರರಲ್ಲಿ 6-7 ಲಕ್ಷಕ್ಕೂ ಮತದಾರರು ಅಹಿಂದ ವರ್ಗಕ್ಕೆ ಸೇರಿದವರು. ಅವರ ದನಿಯಾ ಕೆಲಸ ಮಾಡ್ತೀನಿ. ಬಿ ಜೆ ಪಿ ಲಿಂಗಾಯತ ಸಮುದಾಯದ ದೊಡ್ಡ ಬೆನ್ನಿಗೆ ನಿಂತಿದೆ, ಲಿಂಗಾಯತರು ಬಿ ಜೆ ಪಿಗೆ, ಒಕ್ಕಲಿಗ ಸಮುದಾಯ ಜೆ ಡಿ ಎಸ್ಗೆ ಬೆನ್ನಿಗೆ ನಿಂತಿದೆ. ಅಹಿಂದಾಗೆ ಟಿಕೆಟ್ ಕೊಟ್ಟರೆ ಅತಿ ಹೆಚ್ಚು ಅಂತರದಲ್ಲಿ ನಾನು ಗೆಲ್ತೀನಿ ಈ ಕ್ಷೇತ್ರದಲ್ಲಿ ಅನ್ನೋದು ಇವ್ರ ವಿಶ್ವಾಸ. ಸೊ ಬಿ ಜೆ ಪಿ ನಾಯಕರು ಏನು ಮಾಡ್ತಾರೆ ಕಾದು ನೋಡಬೇಕು, ಟಿಕೆಟ್ ಕೊಟ್ಟ ಮೇಲೆ ನೀವೇನು ಮಾಡ್ತೀರಿ ತುಮಕೂರು ಜನ ಅದನ್ನು ನೋಡಬೇಕಾಗತ್ತೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಫೈನಲಿ, ಯಾರಾಗಬೇಕು ಪ್ರಧಾನಿ, ನರೇಂದ್ರ ಮೋದಿಯವರ, ರಾಹುಲ್ ಗಾಂಧಿಯವರ, ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಲೀಡರ್ ಕಾರ್ಯಕ್ರಮ. ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ಮುಂದೆ ಬರ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.